ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಹೃದಯ ಸ್ಪರ್ಶಿ ಘಟನೆಯೊಂದು ವರದಿಯಾಗಿದ್ದು, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ 8 ವರ್ಷದ ಬಾಲಕನೊಬ್ಬನ ಪೊಲೀಸ್ ಅಧಿಕಾರಿಯಾಗಬೇಕು ಎನ್ನುವ ಕನಸೊಂದು ನನಸಾಗಿದೆ. ಶಿವಮೊಗ್ಗ ನಗರದ ಸುಳೆಬಲು ನಿವಾಸಿ ತಬರೇಜ್ ಖಾನ್ ಅವರ ಪುತ್ರ ಆಜಾನ್ ಖಾನ್ಗೆ 1 ಗಂಟೆಯ ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗುವ ಅವಕಾಶ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಒದಗಿಸಿಕೊಟ್ಟು ಮಾನವೀಯತೆ ಮರೆದಿದ್ದಾರೆ. ಹೃದಯ ರೋಗದಿಂದ ಬಳಲುತ್ತಿರುವ ಅಜಾನ್ ಖಾನ್ ತಾನು ಪೊಲೀಸ್ ಅಧಿಕಾರಿಯಾಗಬೇಕೆಂಬ ಉತ್ಕಟ ಕನಸನ್ನು ಕಾಣುತ್ತಿದ್ದ. ಆತನ ಪೋಷಕರು ಮತ್ತು ಸ್ಥಳೀಯ ಸಮುದಾಯ ಸಹಾನುಭೂತಿಯ ಬೆಂಬಲದೊಂದಿಗೆ ಬಾಲಕನ ಕನಸು ನನಸಾಯಿತು. ಈ ಧೈರ್ಯಶಾಲಿ ಬಾಲಕನಿಗೆ ವಿಶೇಷ ಜವಾಬ್ದಾರಿಯನ್ನು ನೀಡಲಾಯಿತು. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ 1 ಗಂಟೆ ಕಾಲ ಇನ್ಸ್ಪೆಕ್ಟರ್ ಆಗಿ ನೇಮಿಸಲಾಯಿತು. ಜಿಲ್ಲಾ ಪೊಲೀಸ್ ಇಲಾಖೆಯು ಈ ಅಸಾಧಾರಣ ಕ್ಷಣವನ್ನು ಮನಪೂರ್ವಕವಾಗಿ ಸ್ವೀಕರಿಸಿ ಮಾನವೀಯತೆ ಮತ್ತು ದಯೆಯ ಶಕ್ತಿಯನ್ನು ಪ್ರದರ್ಶಿಸಿದೆ. ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುವ ಅಜಾನ್ ಖಾನ್ನ ಆಕಾಂಕ್ಷೆಯನ್ನು ಅವರ ಪೋಷಕರು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರಿಗೆ ತಿಳಿಸಿದರು. ಈ ಆಶಯದ ಮಹತ್ವವನ್ನು ಅರಿತು ಅದನ್ನು ನನಸು ಮಾಡಲು ಪೊಲೀಸ್ ಇಲಾಖೆ ಮುಂದಾಗಿದ್ದು, ದೊಡ್ಡಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಅಜಾನ್ ಖಾನ್ ಅವರನ್ನು 1 ಗಂಟೆಯ ಮಟ್ಟಿಗೆ ನೇಮಿಸಲಾಗಿತ್ತು. ಬಹಳ ನಿರೀಕ್ಷೆಯೊಂದಿಗೆ ಅಜಾನ್ ಖಾನ್ ಅಧಿಕೃತ ಪೊಲೀಸ್ ಜೀಪಿನಲ್ಲಿ ಠಾಣೆಗೆ ಬಂದನು. ಆತನನ್ನು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ಹೆಚ್ಚುವರಿ ರಕ್ಷಣಾಧಿಕಾರಿ ಅನಿಲ್ ಕುಮಾರ್ ಭೂಮರೆಡ್ಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಹೃದಯ ಸ್ಪರ್ಶಿ ಘಟನೆಯಲ್ಲಿ ಅಜಾನ್ ಖಾನ್ ಹಿರಿಯ ಅಧಿಕಾರಿಗಳಿಗೆ ವಂದನೆ ಸಲ್ಲಿಸಿ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡನು. ಇನ್ಸ್ಪೆಕ್ಟರ್ ಆಗಿದ್ದಾಗ ಅಜಾನ್ ಖಾನ್ ಉತ್ಸಾಹ ಮತ್ತು ಸಹಾನುಭೂತಿಯಿಂದ ವಿವಿಧ ಸನ್ನಿವೇಶಗಳನ್ನು ನಿಭಾಯಿಸಿದನು. ಇದೇ ಸಮಯದಲ್ಲಿ ರಜೆಗಾಗಿ ಬಂದ ಸಿಬ್ಬಂದಿಯನ್ನು ರಜೆ ನೀಡಿದ್ದು, ಕಳ್ಳನನ್ನು ಕುರಿತು ಕಳ್ಳತನ ಮಾಡಬೇಡ ಎಂದು ಉಪದೇಶಿಸಿತು. ಬಾಲಕನ ಕರ್ತವ್ಯ ಪಾಲನೆಗೆ ಪ್ರದರ್ಶಿಸಿತು. ಈ ಹೃದಯ ಸ್ಪರ್ಶಿ ಘಟನೆಯು ನಮಗೆ ಕರುಣೆ ಮತ್ತು ಸಹಾನುಭೂತಿಗೆ ಮಿತಿ ಇಲ್ಲ ಎಂಬುದನ್ನು ನೆನಪಿಸುತ್ತದೆ. 1 ಗಂಟೆ ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗಬೇಕೆಂಬ ಅಜಾನ್ ಖಾನ್ ಅವರ ಪ್ರೀತಿಯ ಆಸೆ ನಮಗೆಲ್ಲ ಸ್ಫೂರ್ತಿಯಾಗಲಿದೆ. ಸವಾಲುಗಳಿಂದ ತುಂಬಿದ ಜಗತ್ತಿನಲ್ಲಿ ಈ ರೀತಿಯ ಕ್ಷಣಗಳು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಪೊಲೀಸ್ ಇಲಾಖೆಯ ಮಾನವೀಯತೆಯ ಮಾದರಿಯಾಗಿದೆ.